ಕುಟುಂಬ ಅಂದರೆ ನಾವು ಒಡ ಹುಟ್ಟದವ್ರನ್ನ ಬಿಟ್ಟು ಇದೇ ನಂದು ದೊಡ್ಡ ಕುಟುಂಬ ಇದು. ಇಡೀ ಕರ್ನಾಟಕದಲ್ಲಿದ್ದಾರೆ ಅಷ್ಟು ಜನನ ಇವತ್ತು ನಾನು ಪರಿಚಯ ಮಾಡ್ಕೊಡೋಕ್ಕಾಗಲ್ಲ. ಆದರೂ ನನ್ನ ಇಮಿಡಿಯೇಟ್ ಫ್ಯಾಮಿಲಿ ಇಲ್ಲಿಂದನೇ ಶುರು ಮಾಡ್ತೀನಿ. ಇವ್ರು ನನ್ನ ಹಸ್ಬೆಂಡು ಶೈಲೇಶ್. ಅವರು ನಮ್ಮ ತಂದೆ ನೋಡಿಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ರೀ ನಿಮ್ಮ ಮಾವನವ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳಬೇಕು ಅಂದರೆ, ನಾನೊಬ್ಬ ಎಲ್ಲ ನಿಮ್ಮೆಲ್ಲರಂತೆ ಒಬ್ಬ ಕಾಮನ್ ಮ್ಯಾನ್. ಆಯಿತಾ, ಆಕಸ್ಮಿಕವಾಗಿ ಇವರು ಮೀಟ್ ಮಾಡೋಂಗಾಯಿತು, ಹಂಗೆ ಮದುವೆ ಆಯಿತು. ಅದಕ್ಕೆ ಮುಂಚೆ ನಾನು ಚಿಕ್ಕ ವಯಸ್ಸಿಂದಲೂ ನಮ್ಮ ಮಾವರನ್ನ ನಾನು ಫ್ಯಾನ್. ಆ್ಯಕ್ಚುಲಿ ನಮ್ಮ ಮಾವರ ಫ್ಯಾನು, ಅವ್ರದ್ದು ಎಲ್ಲ ಪ್ರತಿಯೊಂದು ಪಿಕ್ಚರನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಇವರು ನಾ ಮದುವೆ ಆದಮೇಲೆ ಇದೊಂದು ನನಗೆ ಒಂದು ಅದೃಷ್ಟ ಅಂತ ಹೇಳಬೇಕು. ಆ ಫ್ಯಾಮಿಲಿನಲ್ಲಿ ನಾನು ಒಬ್ಬ ಆಗಿರೋಕ್ಕೆ ಥ್ಯಾಂಕ್ ಯು. ಇವಳು ನಾನು ಒಟ್ಟಿಗೆ ಸ್ಕೂಲ್ನಲ್ಲಿ ಓದ್ದಳು, ಬಟ್ ನನ್ನ ವಯಸ್ಸಲ್ಲ ಪಾಪ. ಆದರೂ ನನ್ನ ಫ್ರೆಂಡ್ ಚಿಕ್ಕವಳು ಸವಿತಾ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಳೆ. ಆ್ಯಂಡ್ ಅವಳು ಕಲಾವಿದೇನೆ, ಬಟ್ ಏನು ಅಂದರೆ ತುಂಬ ದೊಡ್ಡ ಮನಸ್ಸಿರೋಳು. ಇವತ್ತಿನ ಈ ಸಕ್ಸಸ್ಗೆ, ಇವತ್ತಿನ ಈ ಒಂದು ಖುಷಿಗೆ ಇವಳು ಭಾಗಿನೇ. ಥ್ಯಾಂಕ್ ಯು. ನನ್ನ ಅವಳು ಫ್ರೆಂಡ್ ಅಂತ ಹೇಳ್ಕೊಳಕ್ ನನಗೆ ತುಂಬ ಖುಷಿ. ಯಾಕೆಂದರೆ ನಾವು ಒಂದೇ ಸ್ಕೂಲಲ್ಲಿ ಓದಿದ್ರು, ಸ್ಕೂಲ್ ಟೈಮಲ್ಲಿ ನಮ್ಗೆ ಒಬ್ರಿಗೊಬ್ರು ಗೊತ್ತಿರಲಿಲ್ಲ. ಬಟ್ ಒಂದು ಸೀರಿಯಲ್ ಶೂಟಿಂಗಲ್ಲಿ ಇಬ್ಬರು ಒಬ್ರಿಗೊಬ್ರು ಮೀಟ್ ಆದ್ವಿ. ಅವತ್ತಿಂದ ಇವತ್ತಿನ ತನಕ ಆಲ್ಮೋಸ್ಟ್ ಒಂದು 25 ವರ್ಷದ ಮೇಲಾಯಿತು. ಅವಳು ನಮ್ಮನ್ನು ಬಿಟ್ಟಿಲ್ಲ, ನಾವು ಅವಳನ್ನು ಬಿಟ್ಟಿಲ್ಲ. ಆ್ಯಂಡ್ ಅಂಕಲ್ ಬಗ್ಗೆ ಹೇಳಕ್ಕೆ ಏನೂ ಇಲ್ಲ. ಅವರು ಫ್ಯಾಮಿಲಿಲಿ ನಾವು ಒಬ್ರು ಅಂತ ಹೇಳ್ಕೊಂಡು, ಅವ್ರ ಮಗಳ ಜೊತೆ ನಾವು ಇದ್ದೀವಿ, ಅವ್ರ ಫ್ಯಾಮಿಲಿಯವ್ರು ನಮಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು, ಅಂಥ ಹಿರಿಯ ಕಲಾವಿದರ ಜೊತೆ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸವಿ. ಇವಳು ಭಾಳ ಮುದ್ದು ನಮಗೆ ಪ್ರಿಯ ಕೆಸರೆ, ನನ್ನ ಮಗಳ ಥರ. ಹೇಳು ಮಗಳೇ, ಏನನ್ಸುತ್ತೆ? ಏನು ಹೇಳೋದು, ಎಲ್ಲ ಹೇಳಿದ್ರು. ಸೊ ತುಂಬಾ ಖುಷಿಯಾಗತ್ತೆ, ಯಾಕಂದರೆ ನರಸಿಂಹರಾಜು ಸರ್ನ ನಾವು ನೋಡಿಲ್ಲ, ಆದರೆ ಅವ್ರ ಮಗಳನ್ನ ನೋಡಿರೋದು, ಅವ್ರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇರ್ತಾರೆ, ಅದನ್ನ ಕೇಳೋದಕ್ಕೆ ಸಖತ್ ಖುಷಿ ಅನಿಸತ್ತೆ. ನಾವೇ ಅಲ್ಲಿದ್ದಷ್ಟು ಫೀಲ್ ಆಗತ್ತೆ. ನನಗಿಂತ ತುಂಬ ದೊಡ್ಡವರು, ಇವ್ರಿಗಾಗಿರೋ ಅನುಭವದಷ್ಟು ನನಗೆ ವಯಸ್ಸಾಗಿಲ್ಲ. ಸೊ ನಾನು ಇವ್ರ ಜೊತೆಗಿದ್ದೀನಿ, ಇವರು ಸಂತೋಷ ಕ್ಷಣದಲ್ಲಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಫ್ಯಾಮಿಲಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಿಯಾ. ಸರ್, ನೀವಿಷ್ಟು ಥ್ಯಾಂಕ್ಸ್ ಹೇಳಬಾರ್ದು, ನೀವೆಲ್ಲ ದೊಡ್ಡವರು. ಹೃದಯ ತುಂಬಿ ಬಂತು ನಿಮ್ಮ ಮಾತೆಲ್ಲ ಕೇಳಿದಾಗ. ನನ್ನ ಮೂವ್ ಮಾಡಲಾ ನಾನು? ಓಕೆ ಓಕೆ. ಇಲ್ಲಿ ನಮ್ಮ ತಾಯಿ ಇದ್ದಾರೆ, ಒಂದು ಸರಿ ಅವರೆಲ್ಲರಿಗೂ ನಮಸ್ಕಾರ ಹೇಳಿಬಿಡ್ಲಿ. ಶಾರದಮ್ಮನವರು, ಹಾಂ, ಏನನ್ಸುತ್ತೆ ಅಮ್ಮ ನನಗೆ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮ ನಿಮ್ಮ ಅಣ್ಣ ಸೇರಿ ಮಾಡ್ತಾ ಇದ್ದಷ್ಟು ಜಗನ್ ಬಂದು ಮಾಡಿದಷ್ಟೇ ಸಂತೋಷ ಆಗಿದೆ ನನಗೆ, ತುಂಬ ಸಂತೋಷ. ಅಷ್ಟು ಜನನೇ ಸೇರಿದಷ್ಟು ನನಗೆ ಎಲ್ಲ ನೆನಪಾಯಿತು. ಇವಾಗ ನಿಮ್ಮನ್ನೆಲ್ಲ ನೋಡಿ, ಮಾಡೋದೆಲ್ಲ ನೋಡಿ ನನಗೆ ತುಂಬ ನೆನಪಾಯಿತು, ತುಂಬ ಸಂತೋಷ ಆಯಿತು. ದೇವರು ನಿನಗೆ ಆರೋಗ್ಯ ಕೊಡಲಿ, ಎಲ್ಲರಿಗೂ ಎಲ್ಲರಿಗೂ ನೀವು ಎಲ್ಲರಿಗೂ ಚೆನ್ನಾಗಿರಲಿ. ಜಯಶ್ರೀ ಮೇಡಮ್, ಇವರು ನಮ್ಮ ಚಂದನನಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದ ನಂಗೆ ಪರಿಚಯ. ನಾನು ಹಾಸ್ಯ ಚಕ್ರವರ್ತಿ ಮಾಡುವಾಗ ನನಗೆ ತುಂಬ ಪ್ರೋತ್ಸಾಹ ನೀಡಿ, ಇವರೇ ನನ್ನ ಇದು ಎಪಿಸೋಡ್ಸ್ನೆಲ್ಲ ಪ್ರಿವ್ಯೂ ಮಾಡ್ತಾಯಿದ್ರು ಈಗ ಅಲ್ಲಿ. ಆಗ ಇದು ಯಾವ ಸೆಕ್ಷನ್ ಮೇಡಮ್? ಅದು ಸ್ಪಾನ್ಸರ್ ಸೆಕ್ಷನಲ್ಲಿ ಇದ್ದರು. ಎಷ್ಟು ಪ್ರೋತ್ಸಾಹ ನೀಡ್ತಿದ್ರು ಅಂದರೆ, ನೆಕ್ಸ್ಟ್ ಎಪಿಸೋಡ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಉತ್ಸಾಹ ಇರ್ತಿತ್ತು. ಅವರು ಕಟ್ಟ ಅಭಿಮಾನಿ, ನರಸಿಂಹರಾಜು ಅವರ ಅಭಿಮಾನಿ. ಆ ಒಂದು ಕಂತುಗಳು ಚೆನ್ನಾಗಿ ಮೂಡ್ ಬರೋದಕ್ಕೆ ಇವರು ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಚಿಕ್ಕವರಿಂದ ನಾವು ಅವ್ರ ಸಿನಿಮಾ ನೋಡಿ ಬೆಳೆದವರು, ಮತ್ತೆ ಅವರ ಹಾಸ್ಯ ಆ ಥರ ಹಾಸ್ಯ ಚಕ್ರವರ್ತಿ ಮತ್ತೆ ಹುಟ್ಟು ಬರೋಕ್ಕೆ ಸಾಧ್ಯವೇ ಇಲ್ಲ. ಕೇಳಿಸ್ತಾ ಇಲ್ಲ ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ನಾನು ಇವರು ನೋಡಬೇಕು ಅಂತಾನೆ ಸೆಪರೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ನೋಡಿ, ಎಷ್ಟು ವರ್ಷ ಆದರೂ ಒಬ್ಬ ಮನುಷ್ಯ ಜೀವಂತವಾಗಿರ್ತಾನೆ, ಆ ಭಾವನೆಗಳು ಬದುಕಿರುತ್ತೆ ಅನ್ನೋದಕ್ಕೆ ಇವರ ಈ ಒಂದು ಇಮೋಷನಲ್ ಮೂಮೆಂಟ್ಸೇ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ದೀಪ ಬಾ, ಇವರು
ಇವ್ರಿಗೆ ಏನು ಅಂತ ಇಂಟ್ರೊಡ್ಯೂಸ್ ಮಾಡ್ಸೋಣ, ಅಕ್ಕ ಅಣ್ಣನ, ಟೀಚರ್ ಅಣ್ಣನ, ಫ್ರೆಂಡು ಅನ್ ಏನು ಅಂತ ಹೇಳೋದು. ಒಟ್ಟಿನಲ್ಲಿ ನನ್ನ ಫ್ಯಾಮಿಲಿ ದಾಕ್ಷಾಯಿಣಿ, ನನಗೆ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರು, ಕನ್ನಡ ಟೀಚರ್ ನನಗೆ ಕಾಲೇಜಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆಲ್ಲನು ಎಲ್ಲ, ನನಗೆ ಕಷ್ಟ ಅಂದ ತಕ್ಷಣ ಸುಖಕ್ಕಿಂತ ಹೆಚ್ಚಾಗಿ ನನ್ನ ಕಷ್ಟ ಅಂತ ಅವ್ರ ಹತ್ರ ಓಡೋದ್ರೆ ಶಿ ಇಸ್ ಆಲ್ವೇಸ್ ದೇರ್ ಅಲ್ವಾ. ಮಾತು ಕೆಲವೊಂದ್ಸಾರಿ ಮಾತು ಬೆಳ್ಳಿ ಮೌನ ಬಂಗಾರ. 100 ವರ್ಷ ಶತಮಾನೋತ್ಸವ ಸುಧನ ನಾನು ನೋಡಿದ್ದು, ಅವಳು ನನ್ನ ವಿದ್ಯಾರ್ಥಿನಿಯಾಗಿ ಬಂದಿದ್ದು, ಆದರೆ ಅವಳೇ ಮೌಂಟ್ ಕಾಮಲ್ ಕಾಲೇಜಲ್ಲಿ ಸೀನಿಯರು. ನಾನು 1984 ಪಾರ್ಟ್ ಟೈಮ್ ಟೀಚರಾಗಿ ಮೌಂಟ್ ಕಾರ್ಮಲ್ಗೆ ಬಂದೆ ಕನ್ನಡ ಟೀಚರಾಗಿ. ಇವಳು ಆಲ್ರೆಡಿ ಬಿ ಕಾಮಲ್ಲಿದ್ಲು. ನಾನು ಪಾಠ ಹೇಳ್ಕೊಡುವಾಗ ಯಾವಾಗ ಶೂಟಿಂಗ್ ಆವಾಗಲೇ ಶುರುವಾಗಿತ್ತು ಅವಳು ಸಿನಿಮಾ, ಮತ್ತು ಸಿನಿಮಾನೇ ಆವಾಗ ಜಾಸ್ತಿ ಇದ್ದಿದ್ದು. ಸೊ ಮಧ್ಯದಲ್ಲಿ ಗೊತ್ತಾಯಿತು ನರಸಿಂಹರಾಜು ಮಗಳಂತೆ. ಓ, ನರಸಿಂಹರಾಜು ಮಗಳು ನಮ್ಮ ಕ್ಲಾಸಲ್ಲಿದ್ದಾಳೆ, ನರಸಿಂಹರಾಜು ನಮ್ಮ ಮಗಳು ನಮ್ಮ ಕ್ಲಾಸಲ್ಲಿದ್ದಾಳೆ. ಆಮೇಲೆ ಸುಮಾರು ಗೊತ್ತೇ ಆಯಿತು ಶೂಟಿಂಗ್ ಹೋಗ್ತಾ ಇರ್ತಾಳೆ. ಆಮೇಲೆ ಮೊದಲನೇದು ಇವಳು 3 ವರ್ಷ ನಮ್ಮ ಕಾಲೇಜಲ್ಲಿ ತುಂಬ ಸೊಗಸಾದ ನಾಟಕಗಳನ್ನು ನಿರ್ದೇಶನ ಮಾಡಿಕೊಟ್ಲು. ಅದಕ್ಕೂ ಹೆಚ್ಚಾಗಿ ರಾಮಕೃಷ್ಣ ಹೆಗ್ಡೆಯವರು ನಮ್ಮದೊಂದು ಕಾರ್ಯಕ್ರಮಕ್ಕೆ ಬಂದಾಗ NMKRV ಕಾಲೇಜ್ ಪ್ರೊಫೆಸರ್ ಒಬ್ಬರು ನಾಟಕ ಹೇಳಿಕೊಟ್ರು. ಅದರಲ್ಲಿ 4 ಜನ ಸುಧಾನು ಇದ್ಲು. ಇಟ್ ವಾಸ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮೌಂಟ್ ಕಾಮಲಲ್ಲಿ ಕನ್ನಡ ನಾಟಕ ಅಂತ ಎಲ್ಲರೂ ಬೆರಗಾದ್ರು ಅಂದರೆ ಬೆರಗಾದ್ರು. ಸೊ ಅಷ್ಟು ಸೊಗಸಾಗಿತ್ತು. ಸುಧಾ ಕ್ಲಾಸಲ್ಲಿ ಇರೋದಕ್ಕಿಂತ ಜಾಸ್ತಿ ಫೀಲ್ಡಲ್ಲಿ ಇದ್ದಿದ್ದು. ವಾಲಿಬಾಲು ನನ್ನ ಸೀನಿಯರ್ ಯಾವಾಗಲೂ. ಇವಳು ಲೇಟಾಗಿ ಬಂದ ತಕ್ಷಣ ಕೇಳೋರು, ಎಲ್ಲಿಂದ ಬಂದೆ? ಫೀಲ್ಡಿಂದ. ವಾಲಿಬಾಲ್ ಸರಿಯಮ್ಮ, ಅಲ್ಲೇ ಹೋಗು. ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಡಿಗ್ರಿ ಮುಗಿಸಿದ ಮೇಲೆ ಇವಳು ಫುಲ್ಲು ತೊಡಗಿಸ್ಕೊಂಡ್ಳು ಸಿನಿಮಾ ಮತ್ತು ಸೀರಿಯಲ್ ಅಂತ. ಮಧ್ಯ ನಾವು ಜಯಮಹಲ್ ಮನೆಗೂ ಹೋಗ್ತಾಯಿದ್ದೆ, ಕುಮಾರ ಪಾರ್ಕ್ ಮನೆಗೂ ಹೋಗ್ತಾಯಿದ್ದೆ, ಸುಧಾನು ನಮ್ಮ ಮನೆಗೆ ಬರೋಳು. ಈ ನಡುವೆ ನಮ್ಮ ಬಾಂಧವ್ಯ ಗುರು ಶಿಷ್ಯರು ಅನ್ನೋದು ಯಾವತ್ತೂ ಅದನ್ನ ಮೀರಿ ನಾವಿರೋ ಆತ್ಮೀಯ ಸ್ನೇಹಿತರಾದ್ವಿ. ಹೆಚ್ಚಿನ ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ರು ಕಣ್ಣೀರಿಗೆ ದನಿಯಾದ್ವಿ, ಹೃದಯಕ್ಕೆ ಸ್ಪಂದಿಸಿದ್ವಿ. ಈ ರೀತಿ ನಮ್ಮ ಸ್ನೇಹ ಮನೆ ಮಗಳಾದ್ವಿ. ಏನೇ ಹಬ್ಬ ಇರಲಿ, ಏನೇ ಇರಲಿ, ನಾನು ಮನೆ ಮಗಳು. ಸುಧಾ ಯಾವತ್ತೂ ಮರೆಯೋದಿಲ್ಲ, ದಾಕ್ಷಿ ಬಂದು ಕುಂಕುಮ ಇಟ್ಕೊಳ್ಳಿ, ದಾಕ್ಷಿ ಬಂದು ತಾಂಬೂಲ ತಗೊಳ್ಳಿ, ಅದು ಎಷ್ಟೇ ದಿನ ಆಗಿರಲಿ ನೀವು ಬರಲೇ ಇಲ್ಲ, ತಾಂಬೂಲ ತಗೊಳ್ಳೇ ಇಲ್ಲ, ಯಾವತ್ತಾದರೂ ಬಂದು ನಾನು ತಗೊಳ್ಳೇಬೇಕಾಗಿತ್ತು. ಸೊ ಇಂಥ ಒಂದು ಬಾಂಧವ್ಯ. ನಾವು ಚಿಕ್ಕವರಿಂದ ಸಿನಿಮಾ, ನಾವೆಲ್ಲ 10 ಸಿನಿಮಾಗಳಲ್ಲಿ ಆಗ ನರಸಿಂಹರಾಜು ರಾಜ್ಕುಮಾರು ಅದನ್ನು ನೋಡಿಕೊಂಡೇ ಬೆಳೆದಿದ್ದು. ಆದರೆ ನಾನು ಇಷ್ಟೆಲ್ಲ ಈ ಕುಟುಂಬದಲ್ಲಿ ಒಬ್ಬಳಾಗಿ ಬೆಳೆದರೂ ಕೂಡ ನಾನು ಅಪ್ಪಾಜಿನ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದೆ 84, ಬಟ್ ಅವ್ರು 79. ಅಂದರೆ ನೋಡಿ, ಇವಾಗೆಲ್ಲ 50, 30, 60, 59, 58, ಅಪ್ಪಾಜಿ 54 ವರ್ಷ ಬದುಕಿದ್ದು. ಈಗ ಅದನ್ನೇ ಸಾವನ್ನೂ ವೈಭವೀಕರಿಸ್ತಾರೆ, ಮನೆ ಮನೆಗಳಲ್ಲೂ ನಾವು ಅದನ್ನು ನೋಡ್ತೀವಿ. ಆ ಕಾಲದಲ್ಲಿ ಅಂಥದ್ದು ಏನೂ ಇಲ್ಲದೆ ಇವತ್ತಿಗೂ ಪ್ರತಿಯೊಬ್ಬರ ಹೃದಯದಲ್ಲೂ ತಮ್ಮ ನಟನೆಯಿಂದ ಆ ಒಂದು ಮ್ಯಾನರಿಸಮ್ ಏನಿತ್ತು, ಆ ತಿಳಿ, ಆ ಹಾಸ್ಯ, ಇದೆಲ್ಲದರಿಂದ ಪ್ರತಿಯೊಬ್ಬರ ಮನಸ್ಸಲ್ಲಿ, ಮನದಲ್ಲಿ ಅವರು ಇದ್ದಾರೆ. ಅವರು ಇನ್ನೂ ಹೆಚ್ಚು ಕಾಲ ನಮಗಲ್ದೇ ಇದ್ರು ಇವರೆಲ್ಲರಿಗೋಸ್ಕರ ಇರಲೇಬೇಕಾಗಿತ್ತು. ದೈವ ಬೇರೆಯೇ ಇಚ್ಛೆ ಇತ್ತು ಅನಿಸುತ್ತೆ. ಅಪ್ಪಾಜಿ ಬೇಗ ತೀರ್ಕೊಂಡ್ಬಿಟ್ರು. ಒಂದೊಂದೇ ದುರಂತಗಳು ಈ ಮನೇಲಿ ಆಗಿದ್ದು ನಾನು ನೋಡಿದೆ. ಕಳೆದ ಸಾರಿ ಅಕ್ಕನೂ ತೀರ್ಕೊಂಡ್ರು, ಭಾವನೂ ತೀರ್ಕೊಂಡ್ರು. ಇದೆಲ್ಲ ನೋಡ್ತಾ ನೋಡ್ತಾ ಇವ್ರ ಜೊತೆಗೆ ಈ ದುಃಖದಲ್ಲೂ ನಾನು ಭಾಗಿಯಾದೆ. ಸೊ ನಮ್ಮ ಸ್ನೇಹ ಪ್ರೀತಿ ಹೀಗೆ ಇರುತ್ತೆ ಅಂತ ನಾನು ಖಂಡಿತ ನಂಬಿದ್ದೀನಿ. ಯಾವತ್ತೂ ನಾನು ಯಾವ ಟೈಮಿಗೆ ಬರಲಿ, ಇಲ್ಲಿ ಊಟ ತಿಂಡಿ ಎಲ್ಲ ಸಿಕ್ಕೇ ಸಿಕ್ಕುತ್ತೆ ನನಗೆ, ಅಷ್ಟೊಂದು ಆದ್ರ ಪ್ರೀತಿ. ಅಮ್ಮ ಅಂತೂ ಕೈ ಹಿಡ್ಕೊಂಡ್ಬಿಡ್ತಾರೆ, ಹೋಗಕ್ಕೆ ಬಿಡಲ್ಲ. ದಾಕ್ಷಾಯಿಣಿ ಯಾವಾಗ ಬರ್ತೀಯ, ನಾನಿನ್ನೂ ಹೋಗೇ ಇರಲ್ಲ, ದಾಕ್ಷಾಯಿಣಿ ಯಾವಾಗ ಬರ್ತೀಯ, ಈ ರೀತಿ
ಒಂದು ಅತ್ಯಂತ ಆತ್ಮೀಯವಾದ ಕುಟುಂಬ. ಇವತ್ತು 100ರ ಸಂಭ್ರಮ ಇದ್ದಿದ್ರೆ ನಾವೆಲ್ಲ ಎಷ್ಟು ಸಂಭ್ರಮಿಸ್ಬೋದಾಗಿತ್ತು. ಇನ್ನೂ ಎಂತೆಂಥ ಹಾಸ್ಯಗಳನ್ನು ಕೊಡ್ತಿದ್ರು ಗೊತ್ತಿಲ್ಲ. ನಮಗೆ ಅವರ ಆಶೀರ್ವಾದ ಖಂಡಿತ ನಮ್ಮ ಮೇಲಿದೆ, ಅವ್ರ ಮಕ್ಕಳ ಮೇಲಿದೆ, ಇಡೀ ಕರ್ನಾಟಕದ ಜನತೆ ಮೇಲಿದೆ. ಈ ಹಾಸ್ಯ ಖಂಡಿತ, ಈ ಒಂದು ನವಿರಾದ ಹಾಸ್ಯ ಮುಂದುವರಿಯುತ್ತೆ, ನಮ್ಮೆಲ್ಲರ ಸ್ನೇಹ ಉಳಿಯುತ್ತೆ. ಧನ್ಯವಾದಗಳು. ಇವನು ನನ್ನ ಮಗ. ಇವನು ನೋಡಿದಾಗೆಲ್ಲ ಎಲ್ಲರೂ ನಿಮ್ಮ ತಂದೆ ಥರನೇ ಇದ್ದಾರೆ ಅನಿಸುತ್ತೆ. ಸೊ ಇವನ ಹೆಸರು ಆರ್ಯನ್. ತಾತನ ಬಗ್ಗೆ ಏನು ಅನಿಸುತ್ತೆ? ನಂಗೆ ತಾತ ಅಂದರೆ ತುಂಬ ಇಷ್ಟ. ಹೌದಾ? ನೋಡಿದ್ಯಾ? ನೋಡಿಲ್ಲ. ಸಿನಿಮಾದಲ್ಲಿ ನೋಡಿದ್ದೆ. ಸಿನಿಮಾಲಿ ನೋಡಿದ್ದೀನಿ. ನಿನ್ಗೆ ಅವ್ರ ಥರ ಆಗಕ್ಕೆ ಇಷ್ಟನಾ? ಇಲ್ಲ, ಕ್ರಿಕೆಟಲ್ಲಿ ಆಗಬೇಕು ಅಂತೇನು. ಥ್ಯಾಂಕ್ ಯು. ಈಗ ದೀಪ. ದೀಪಾನು ನನ್ನ ನೇಬರ್ ಫ್ಯಾಮಿಲಿ ಫ್ರೆಂಡ್ ಎಲ್ಲ ಆಲ್ ಇನ್ ಒನ್. ಇವತ್ತು ನನ್ನ ಖುಷಿನಲ್ಲಿ ಇವಳು ಭಾಗಿಯಾಗಿದ್ದಾಳೆ. ನಂಗೆ ಆಕ್ಚುಲಿ ನಾನು ಐ ಹ್ ಸೀನ್ ಯುವರ್ ಫಾದರ್ಸ್ ಮೂವಿ ಐ ಥಿಂಕ್ ಫ್ರಮ್ ವೆನ್ ಐ ವಾಸ್ ಅ ಚೈಲ್ಡ್. ಅಂದ್ರೆ ನಾವೆಲ್ಲ ವೆನ್ ವಿ ಗೋ ಟು ನೇಟಿವ್ ಪ್ಲೇಸ್ ಬೇಗ ಬರೋದು ಮನೆಗೆ. ವಿ ಯೂಸ್ ಟು ಹ್ಯಾವ್ ದಿಸ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ. ಆಗ ಮನೆಗೆ ಬೇಗ ಬರೋದು ಏನಕ್ಕಂದ್ರೆ ಟು ವಾಚ್ ದಿಸ್ ಮೂವಿ ಅಂಡ್ ರಾಜ್ಕುಮಾರ್ಸ್ ಮೂವಿ. So I'm blessed today because you're my neighbor and I know you very well. Thank you so much. Thank you, Deepa. Thank you. Iga final nanna immediate kutumba nan tangi Gayatri nan akkin magalu Akila appaji elle ye en anisute nimme ibbaru heli. Hello, namaskara. Nanu Narasimharaju avara kone magalu Gayatri anta. Avar picture nodi nange tumba khushi agide. Av anta tande padeke nanu tumba adrushta madidini. ಇನ್ನೇನು ಮಾತಾಡಿದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಖಿಲ. ನಮಸ್ತೆ. ಭಾಳ ಖುಷಿಯಾಗುತ್ತೆ ನಾನು ಈ ಕುಟುಂಬದಲ್ಲಿ ಹುಟ್ಟಿರೋದು ನಾನು. ಆ್ಯಂಡ್ ನಮ್ಮ ತಾತ ಅನ್ನೋಕ್ಕೆ ಭಾಳ ಭಾಳ ಸಂತೋಷ ಆಗುತ್ತೆ. ಅವ್ರದ್ದು ಭಾಳ ಸಣ್ಣದ ಒಂದು ನೆನಪುಗಳಿದೆ. ಡ್ರಾಮಾಗೆ ಒಂದ್ಸತಿ ಎರಡು ಮೂರು ಸತಿ ಹೋಗಿದ್ದೀನಿ ನಾನು. ಆಮೇಲೆ ಶೂಟಿಂಗು ಅಷ್ಟೇ, ಪ್ರೀತಿ ಮಾಡು ತಮಾಷೆ ನೋಡು. ಭಾಳ ಖುಷಿಯಾಗುತ್ತೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.